ಇನ್ನು ಕೊಡಗಿನಲ್ಲಿ ಮುಂದುವರೆದಂತಹ ಮಹಾಮಳೆಗೆ ಜನತೆ ತತ್ತರಿಸಿ ಹೋಗಿದ್ದಾರೆ. ರಕ್ಷಣಾ ಕಾರ್ಯ ಮುಂದುವರೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಸಿಗ್ತಾ ಇದೆ. ಎಸ್, ಕೊಡಗಿನಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ನೆರೆಯ ಸಂತ್ರಸ್ತರಿಗೆ, ನೆರೆ ಪೀಡಿತರಿಗೆ ಈಗಾಗಲೇ ಸಾಕಷ್ಟು ಸಹಾಯದ ಮಹಾಪೂರವೇ ಹರಿದು ಬರ್ತಾ ಇದೆ. ಕರ್ನಾಡಿನ ಜನತೆ ಒಗ್ಗಟ್ಟಾಗಿ ನಿಂತು ಕೊಡಗಿನ ಜನತೆಯನ್ನ ಕಷ್ಟಕ್ಕೆ ನೆರವಾಗೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಕೊಡಗಿನಲ್ಲಿ ಪ್ರವಾಹಕ್ಕೆ ಸಿಲುಕಿರುವಂತಹ ಜನರ ರಕ್ಷಣೆ ಕಾರ್ಯ ಮುಂದುವರೆದಿದೆ. ಸೋಮವಾರಪೇಟೆ ಬಳಿ ಗುಡ್ಡ ಕುಸಿತವಾಗಿತ್ತು. ಐಗೂರಿನ ಮಕ್ಕಳಗುಡಿ ಸಮೀಪ ಕೂಡ ಗುಡ್ಡ ಕುಸಿತವಾಗಿದೆ. ಇನ್ನು ಮದೆನಾಡು ಜೋಡುಪಾಲ ವ್ಯಾಪ್ತಿಯ 150 ಮಂದಿಯನ್ನ ರಕ್ಷಣೆ ಮಾಡಿದ್ದಾರೆ ರಕ್ಷಣಾ ಸಿಬ್ಬಂದಿ. ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿತಾ ಇರೋದ್ರಿಂದ ಕಾರ್ಯಾಚರಣೆಗೂ ಕೂಡ ಅಡ್ಡಿ ಆಗ್ತಾ ಇದೆ. NDRF ಸ್ಥಳೀಯರಿಂದ ರಕ್ಷಣಾ ಕಾರ್ಯ ನಡೀತಾ ಇದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಒಂದು ರೀತಿಯಾಗಿ ಪ್ರವಾಹದ ಪರಿಸ್ಥಿತಿಯನ್ನು ಹಿಂದೆಂದೂ ಕಂಡಿರದಂತಹ, ಕಂಡು ಕೇಳರಿಯದಂತಹ ಪ್ರವಾಹ ನಿರ್ಮಾಣವಾಗಿದೆ ಕರ್ನಾಟಕದ ಕೊಡಗಿನಲ್ಲಿ. ಇನ್ನು ಜನತೆ ಕೂಡ ಕೊಡಗಿನ ಸೌಂದರ್ಯವನ್ನ ಸವಿಯೋದಕ್ಕೆ ಅಂತ ವೀಕೆಂಡ್ಗಳಲ್ಲಾಗಿರಬಹುದು ಅಥವಾ ಒಂದೆ ಪಿಕ್ನಿಕ್ ಅಂತ ಹೋಗ್ತಾ ಇದ್ರು. ಆದ್ರೆ ಇದೀಗ ಇವಾಗ ಏನು ಎದುರಾಗಿರುವಂತಹ ಸಂಕಷ್ಟವನ್ನ ಕಂಡು ಕೆಲವೊಂದಿಷ್ಟು ಜನತೆ ಕೂಡ ಸ್ವಪ್ರೇರಣೆಯಿಂದ ಏನು ಕಷ್ಟದಲ್ಲಿ ಅದರ ಸೊಬಗನ್ನ ಸವಿಯೋದಕ್ಕೆ ಮಾತ್ರ ಅಲ್ಲ, ಅಲ್ಲಿನ ಜನತೆ ಕಷ್ಟಕ್ಕೆ ಸಿಲುಕಿದ್ದಾರೆ ಅವರಿಗೆ ನಾವು ಸಹಾಯವನ್ನ ಮಾಡ್ತೇವೆ ಅನ್ನುವಂತಹ ಸ್ವಪ್ರಜ್ಞೆಯಿಂದ ಕೆಲವೊಂದಿಷ್ಟು ಜನತೆ ಮುಂದಾಗ್ತಾ ಇದ್ದಾರೆ. ಒಟ್ಟಾರೆ ಕರ್ನಾಟಕದ ಜನತೆ ಕೊಡಗಿನ ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಇದೆ. ಎಸ್, ಇದೀಗ ಕೊಡಗಿನ ಸ್ಥಳೀಯರಾಗಿರುವಂತಹ ಗಿರಿಗೌಡ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್, ಹೇಳಿ. ಸರ್, ನೀವು ಯಾವೂರು ಸರ್? ಕೊಡಗಿನಲ್ಲಿ ಕೊಡಗೆಯ ಅಥವಾ ಅಕ್ಕಪಕ್ಕ ಯಾವ್ದು ಸರ್? ಕೊಡಗಿನಲ್ಲಿ ಸೋಮವಾರಪೇಟೆ ತಾಲೂಕು ಬುರ್ಕಟ್ಟೆ ಗ್ರಾಮ ಅಂತ ಹೇಳಿ. ಓಕೆ ಸರ್, ಓಕೆ. ಅಲ್ಲಿ ಪರಿಸ್ಥಿತಿ ಹೇಗಿದೆ ಸರ್ ಇವಾಗ? ಅಲ್ಲಿ ಮಳೆ ಕಡಿಮೆ ಆಗಿದೆಯಾ ಸದ್ಯಕ್ಕೆ, ಅಥವಾ ನಿಮ್ಮ ಭಾಗದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್? ಇಲ್ಲ, ಈಗ ನೋಡಿ, ಬೆಳಿಗ್ಗೆ ಸ್ವಲ್ಪ ಕಮ್ಮಿ ಇತ್ತು, ಈಗ ಪುನಃ ಜೋರಾಗಿದೆ. ಈಗ ಎಲ್ಲಾ ಬೆಟ್ಟಗಳು ಒಂದಲ್ಲ ಒಂದು ಆಲ್ರೆಡಿ ಕುಸಿತಾನೆ ಇದೆ. ಇವ ಈಗ ಸಮೇತ ಕುಸಿತಾನೆ ಇದೆ. ನಾವ್ ಎಲ್ಲಾ ಕಡೆ ಹೋಗ್ತಾ ಇದ್ವಿ, ಅಲ್ಲಿ ಜನಗಳನ್ನೆಲ್ಲ ಶಿಫ್ಟ್ ಮಾಡ್ತಾ ಇದ್ವಿ ಬಸ್ ಗಳಿಂದ. ನಮ್ಮ ಸ್ವಯಂ ಸೇವಕರು, ನಮ್ಮ ಒಕ್ಕಲಿಗರ ಇದಕ್ಕೆ ಸುಮಾರುಪೇಟೆ ಅಂತ ಇದೆ, ಆ ಇದ್ರಿಂದೆಲ್ಲ ಬಸ್ ಗಳನ್ನ ಬಿಟ್ಟು ನಮ್ಮ ಒಕ್ಕಲಿಗರ ಕಲ್ಯಾಣ ಮಂಟಪ ಸುಮಾರುಪೇಟೆ ಅಂತ ಒಂದಿದೆ, ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ವಿ. ಅಲ್ಲಿ ಇನ್ನೊಂದು ಕೊಡವ ಸಮಾಜ ಅಂತ ಇದೆ. ಸರ್, ಈಗ ಒಕ್ಕಲಿಗರ ಕಲ್ಯಾಣ ಮಂಟಪ ಅಂತ ಹೇಳಿದ್ರಲ್ಲ, ಆ ಸ್ಥಳ ಸೇಫ್ ಇದೆಯಾ ಸರ್ ಸದ್ಯಕ್ಕೆ? ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ, ಅಲ್ಲಿ ಚೆನ್ನಾಗಿದೆ, ಅಲ್ಲಿ ಸ್ಪೇಸ್ ಇದೆ, ಹಾಗಾಗಿ ಇಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಸುಮಾರುಪೇಟೆ ಟೌನ್ ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅದರಿಂದ ಒಂದ್ ಸ್ವಲ್ಪ ಒಂದು 5-6 ಕಿಲೋಮೀಟರ್ ಒಳಗಡೆ ಹೋದ್ರೆ ಫುಲ್ಲು ಬೆಟ್ಟಗಳೆಲ್ಲ ಕುಸಿತಾ ಇದೆ. ಒಂದ್ ಬೆಟ್ಟ ಕುಸಿದ್ರೆ ಇನ್ನೊಂದ್ ಬೆಟ್ಟ ಕುಸಿತಾ ಇದೆ. ಹಾಗಾಗಿ ಅಲ್ಲಿ ಜನಗಳನ್ನ, ದನ ಕರುಗಳನ್ನ ಕೇಳದೆ ಬೇಡ, ಎಲ್ಲಾ ಕಡೆ ಶಿಫ್ಟ್ ಮಾಡ್ತಾ ಇದೀವಿ. ಕೆಲವೆಲ್ಲ ಆಗ್ತಾ ಇಲ್ಲ, ಕೆಲವು ಜನಗಳೆಲ್ಲ ಸಿಗ್ತಾ ಇಲ್ಲ ಕಾಂಟ್ಯಾಕ್ಟ್ ಗೆ. ಮಳೆ ಅಂದ್ರೆ ಮಳೆ. ಹಾಗಾಗಿ ಮತ್ತೆ ಸೋಮಾರಪೇಟೆ ತಾಲೂಕಿಗೆ ನಾವು ಹೆಲ್ಪ್ ಮಾಡ್ತೀವಿ ಸ್ವಂತ ಇದರಿಂದ. ಅರಪಳ್ಳಿ ರವೀಂದ್ರ ಅಂತ ಒಬ್ರು ಇದಾರೆ, ಅವರು ಸೋಮಾರಪೇಟೆ ಅವರೇ.
ಅವ್ರು ಭಾರಿ ಹೆಲ್ಪ್ ಮಾಡಿದಾರೆ. ಇವತ್ ಬೆಳಿಗ್ಗೆ ಎಲ್ಲ ನಾನು ಅವರು ನಾವು ಸುಮಾರು ಬೆಂಗಳೂರಲ್ಲೇ ಇರೋದು, ನಾವು ನಮ್ಮೂರಿಗೆ ನಾವು ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಬೆಂಗಳೂರಿಂದ ನಾವು ಆಲ್ರೆಡಿ ಇಲ್ಲಿ ಬಂದು ಹೆಲ್ಪ್ ಮಾಡ್ತಾ ಇದ್ವಿ. ನೀವು ಕೊಡಗಿನವರ ಸರ್? ಹೌದು, ನಾವು ಮೂಲತಃ ಕೊಡಗಿನವರು. ಓಕೆ ಸರ್, ಓಕೆ. ಈಗ ಸ್ಥಳಾಂತರ ಮಾಡ್ತಾ ಇದ್ದೀರಾ, ಶಿಫ್ಟ್ ಮಾಡಿದೀರಾ, ಇನ್ನು ಅಲ್ಲಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಹೊದಿಕೆಯ ವ್ಯವಸ್ಥೆ ಆಗಿರಬಹುದು, ಇದೆಲ್ಲ ಆಗ್ತಾ ಇದೆಯಾ ಸರ್? ಸರಿಯಾಗಿ ಸರ್ಕಾರ ಅದಕ್ಕೆ ಅಲ್ಲಿಗೂ ಕೂಡ ನಿಮ್ಮ ನೀವೇನು ರಕ್ಷಣೆ ಮಾಡಿದ್ದೀರಾ, ಅವರಿಗೆ ನೆರವಾಗ್ತಾ ಇದೆಯಾ ಜಿಲ್ಲಾಡಳಿತ, ಹೇಗೆ ಸರ್? ನೋಡಿ, ಸರ್ಕಾರದಿಂದ ಇಷ್ಟವರೆಗೆ ಇಲ್ಲಿವರೆಗೆ ಯಾವ್ದು ಬಂದಿಲ್ಲ. ನಮ್ಮ ಎಲ್ಲರೂ ನಮ್ಮ ಸ್ವಂತ ಖರ್ಚಿಂದ ತಗೊಂಡ್ ಬಂದ್ ಎಲ್ಲರೂ ಕೊಡ್ತಾ ಇದಾರೆ. ಸರ್ಕಾರದಿಂದ ಡಿಸಿ ಅವರಿಗೆ ಮತ್ತೆ ತಹಸೀಲ್ದಾರ್ ಅವ್ರಿಗೆ ಬಂದಿರ್ಬೋದು ಅಷ್ಟೇ, ಇಲ್ಲಿವರೆಗೆ ಯಾವ್ದು ನಾವು ಬಂದಿಲ್ಲ. ನಾವೇ ಎಲ್ಲ ಹೆಲ್ಪ್ ಮಾಡ್ತಾ ಇದೀವಿ. ಇರ್ತಾರೆ ಎಳೆ ಮಕ್ಕಳು ಇರ್ತಾರೆ ಅಂತವ್ರಿಗೆ ಈಗ ಆರೋಗ್ಯದ ಪರಿಸ್ಥಿತಿ ಆಗಿರ್ಬೋದು, ಅದಕ್ಕೆ ಏನ್ ವ್ಯವಸ್ಥೆ ಕಲ್ಪಿಸಿದಾರೆ ಸರ್? ಅದಕ್ಕೆಲ್ಲ ಮೆಡಿಸಿನ್ ನಮ್ದು ಇಲ್ಲೇ ಸುಮಾರ್ಪೇಟಲ್ಲಿ ಇದಿದೆ, ನಮ್ಮ ಆರೋಗ್ಯ ಕೇಂದ್ರ ಇದೆ ಹಾಸ್ಪಿಟಲ್, ಅಲ್ಲಿಂದ ನಾವು ಆಲ್ರೆಡಿ ಅವ್ರನ್ನೆಲ್ಲ ನರ್ಸ್ಗಳು ಮತ್ತೆ ಡಾಕ್ಟರ್ಸ್ ಎಲ್ಲ ಒಂದೊಂದು ಕಡೆ ಶಿಫ್ಟ್ ಮಾಡಿಸ್ತಾ ಇದ್ವಿ. ಮತ್ತೆ ನಾವು ಆಲ್ರೆಡಿ ಮನವಿ ಮಾಡಿದೀವಿ ಅವರಿಗೆಲ್ಲ, ತಹಸೀಲ್ದಾರ್ ಡಿಸಿ ಅವರಿಗೆಲ್ಲ, ದಯವಿಟ್ಟು ಕೆಲವು ಹಳ್ಳಿ ಕಡೆಯಲ್ಲಿ ಸ್ಕೂಲ್ಗಳಿಗೆ ಶಿಫ್ಟ್ ಮಾಡಿದ್ವಿ. ಈಗ ಅಲ್ಲಿ ನಮ್ಮಲ್ಲಿ ಭಾರಿ ಮಳ್ಳಳ್ಳಿ ಫಾಲ್ಸ್ ಅಂತ ಹೇಳಿ ಪ್ರವಾಸೋದ್ಯಮದಲ್ಲಿ ಭಾರಿ ಫೇಮಸ್ ಆದಂತ ಒಂದು, ಅಲ್ಲಿ 40-50 ಎಕರೆ ದೊಡ್ಡ ಬೆಟ್ಟನೆ ಕುಳಿತು ಬಿಟ್ಟಿದೆ. ಅಲ್ಲಿ ಜನಗಳನ್ನೆಲ್ಲ ಬೆಳಗಡೆ ಬೆಳಿಗ್ಗೆಲ್ಲ ತಗೊಂಡ್ಬಂದು ಒಂದು ಸ್ಕೂಲಿಗೆ ಡಂಪ್ ಮಾಡಿ ಅಲ್ಲಿ ಇಟ್ಕೊಂಡಿದೀವಿ. ಈಗ ಅಲ್ಲಿ ಇನ್ನೂ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ, ಇನ್ನು ಸಂಜೆ ಹೊತ್ತಿಗೆ ಅವ್ರನ್ನ ತಗೊಂಡ್ಬಂದು ಟೌನಿಗೆ ಕರ್ಕೊಂಡು ಬರ್ತೀವಿ. ಸರ್, ಈಗ ಸಂಪರ್ಕ ಸಾಧ್ಯವಾಗ್ತಾ ಇದೆಯಾ ಸರ್? ರಸ್ತೆಗಳೇನಾದ್ರೂ ಬಿರುಕು ಬಿಡೋದು, ಈಗ ಗುಡ್ಡ ಕುಸಿತಾ ಇದೆ, ಈಗ ನೀವು ಈ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ವ್ಯವಸ್ಥೆ ಇದೆಯಾ ಸರ್? ಸಂಪರ್ಕ ಸಾಧ್ಯವಾಗ್ತಾ ಇದೆಯಾ ಸರ್? ಈಗ ಇಲ್ಲ, ಈಗ ಆಲ್ರೆಡಿ ವ್ಯವಸ್ಥೆಗಳು ಯಾವ ಕಾರಣಕ್ಕೂ ಇಲ್ಲ. ನಾವು ನಡ್ಕೊಂಡು ಹೋಗ್ತಾ ಇದೀವಿ, ಮತ್ತೆ ಜನಗಳನ್ನ ತೋಟ ಗಿಟಗಳೆಲ್ಲ ಇದೆ, ಇದರಿಂದ ಎಲ್ಲ ಕರ್ಕೊಂಡು ಬರ್ತಾ ಇದೀವಿ. ಒಂದೊಂದು ಅಂದ್ರೆ 5-5 ಕಿಲೋಮೀಟರ್ ಅಲ್ಲಿ ರಸ್ತೆಗಳು ಫುಲ್ ಎಲ್ಲ ತೊಳೆದೋಗ್ಬಿಟ್ಟಿದೆ. ಎಲ್ಲ ಆಳ ಡೆಪ್ತ್ ಬಂದು ಆಲ್ರೆಡಿ ಒಂದು 50-100 ಡೆಪ್ತ್ ವರೆಗೆ ಇದೆ ಕೆಳಗಡೆ ರೋಡೆ. ಆ ರೋಡ್ ಅಲ್ಲಿ ಇನ್ನು ಎಲ್ಲಿ ಹೋಗ್ಲಿಕ್ಕಾಗ್ತದೆ ಹೇಳಿ? ಹೌದು ಸರ್, ಹೌದು, ಆತರ ಹೋಗ್ಬಿಟ್ಟಿದೆ. ಓಕೆ ಸರ್, ಓಕೆ. ನಿಮ್ಮ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಸರ್. ಇಂತಹ ಕೆಲಸಗಳಾಗ್ಲಿ, ಕೊಡಗಿನ ಜನತೆ ಆದಷ್ಟು ಬೇಗ ಈ ಒಂದು ಏನು ಗಂಡಾಂತರ ಅಂತಾನೆ ಹೇಳ್ಬೋದು, ಇದರಿಂದ ಆದಷ್ಟು ಬೇಗ ಹೊರಬರಲಿ ಅಂತ ನಾವು ಕೂಡ ಪ್ರಾರ್ಥಿಸ್ತೇವೆ. ಧನ್ಯವಾದಗಳು ಸರ್, ಸುದ್ದಿ ಟಿವಿಯೊಂದಿಗೆ ಮಾತನಾಡೋದಕ್ಕೆ.